नमस्कार वीक्षकरे, केके टू न्यूज गे स्वागत। विजयपुर भ्रष्ट अधिकारी विरुद्ध एसीबी के दूर। विजयपुर उप नोंदणाधिकारी कचेरी ब्रह्मांड भ्रष्टाचार मिति मीरिद। हिन्नेलेयल्लि विजयपुर उप नोंदणाधिकारी बीएस बिरादार विरुद्ध भ्रष्टाचार निग्रह दल के दाखले समेत दूर सल्लिसिदेने न्यायवादी एमएच रोजेवाली पत्रिका विजयपुर उप नोंदणाधिकारी कचेरी भ्रष्टाचार कूपवागिदे। हिरिय नोंदणाधिकारी श्री बीएस बिरादार 50-70,000 रूपाय अक्रम संभावने पड़ेदु सिंगल गुंटा प्लाट सेल डीड माडी भ्रष्टाचार तोडगिदारे। सेल डीड उप नोंदणाधिकारी कचेरी नोंदायित तहसीलदार कचेरी व्याप्तियल्लि भूमि शिरस्तेदार तलाटी सर्कल हीगे अनेकरु 40-50,000 रूपाय हण पड़ेदुकोंडु उतारे माडि कानूनु बाहिरवागि भ्रष्टाचार वेसगिद्दारे। बड़ जनते गुंटा प्लाट नोंदणि माडिकोळ्ळुवंते केळिद्रे गुंटा प्लाट नोंदणिगे अवकाशविल्ल एन्नुव सिद्ध उत्तर एरडु इलाखेय अधिकारिगळ वलयदल्लि केळि बर्ता इदे एंदु रोजेवालय अवरु तावु नीडिरुव दूरिनल्लि तिळिसिद्दारे। विजयपुर भूतनाळ ग्रामद सर्वे नंबर 151U/1 ಈಗ ನಾವು 2-3 ದಿನದಿಂದ ಮೀಡಿಯಾದಲ್ಲಿ ಬಂದಿರೋ ವಿಚಾರಗಳನ್ನ ಗಮನಿಸಿದ್ದೀನಿ ಮತ್ತು ನಮ್ಮ ಕಚೇರಿಗೂ ಒಂದಿಬ್ಬರು ಆಗಮಿಸಿ ಏನೇನು ಬೆಳವಣಿಗೆಗಳು ಜರುಗ್ಯಾವ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಾರೆ. ಸೊ ಈಗ ನಾನು ಆ ದಾಖಲಾತಿಗಳನ್ನ ಪರಿಶೀಲಿಸಿ ಯಾರಿಂದಾದರೂ ಇದು ಅಕ್ರಮ ನಡೆದಿದೆ ಅಥವಾ ತಪ್ಪು ಆಗಿದೆ ಅಂತ ಹೇಳಿ ಕಂಡು ಬಂದರೆ ನಾನು ಯಾರಾದರೂ ತಪ್ಪಿತಸ್ಥರ ಮೇಲೆ ಒಂದು ಶಿಸ್ತು ಕ್ರಮಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ವರದಿಸಲು ಒಂದು ಕ್ರಮವನ್ನು ತೆಗೆದುಕೊಳ್ಳುತ್ತೇನೆ ಅಂತ ಈ ಮೂಲಕ ಹೇಳೋಕ್ಕೆ. ಈಗ ಆಗಿದ್ದು ಉತ್ತಾರೆ ಸರ್. ಈಗ ನಾನು ಕೊಟ್ಟಿರೋ ತಮ್ಮ ದಾಖಲೆಗಳನ್ನ ಪರಿಶೀಲನೆ ಮಾಡ್ತೀನಿ. ಪರಿಶೀಲನೆ ಮಾಡಿದ್ಮೇಲೆ ಅಕ್ರಮ ಅಂತ ಹೇಳಿ ಕಂಡು ಬಂದರೆ ನಾವು ಅದರ ಮೇಲೂ ಕೂಡ ಕ್ರಮ ಆಗ್ತದೆ, ಉತ್ತಾರೆ ಮೇಲೂ ಕೂಡ. ತಮ್ಮ ಡೆಸಿಗ್ನೇಷನ್? ನಾನು ತಹಸೀಲ್ದಾರಲ್ಲಿ ಇನಿಷಿಯಲ್ ಸಿದ್ದರಾಯ ಬೋಸ್ಗೆ ಅಂತ ಹೇಳಿ. ಓಕೆ ಸರ್, ಥ್ಯಾಂಕ್ ಯು. ಇವತ್ತೊಂದು ದಿವಸ ನಾನು ಭ್ರಷ್ಟಾಚಾರ ನಿಗ್ರಹ ದಳ ಎಂಟಿ ಕರಪ್ಷನ್ ಬ್ಯೂರೋ ಆಫೀಸ್ಗೆ ಬಂದಿದ್ದೆ. ಇವತ್ತು ನಾನು ಸಬ್ ರಿಜಿಸ್ಟ್ರರ್ ಬಿ ಎಸ್ ಬಿರಾದಾರ್, ತಹಸೀಲ್ದಾರ್ ವಿಜಯಪುರ, ಭೂಮಿ ಶಿರಸ್ದಾರ್ ಪವಾರ್, ಮಾಲ್ಬಾಗ ತಲಾಟಿ, ಕಸಬಾ ತಲಾಟಿ ಮತ್ತು ಹಂಚನಾಳ ತಲಾಟಿ ಮತ್ತು ಯಾವ್ಯಾವ ಹುಬ್ಬಳ್ಳಿದ್ದು ತಲಾಟಿ ಇದಾರೆ ಎಲ್ಲ ನಮ್ಮ ಬಿಜಾಪುರ ಸಂಬಂಧಪಟ್ಟದ ತಹಸೀಲ್ದಾರ್ ಆಫೀಸ್ಗೆ ಏನು ಸಂಬಂಧಪಟ್ಟ ತಲಾಟಿಗಳು ಅದಲ್ಲ, ಇವ್ರು ಏನು ಮಾಡಿದ್ದಾರೆ ಅಂದರೆ ಆರ್ ಟಿ ಸಿ ಮಾಡಿದ್ದಾರೆ. ಸಬ್ ರಿಜಿಸ್ಟ್ರ್ ಸೆಲ್ಡಿನ್ ಮಾಡ್ತಾನೆ, ಇವರು ಆರ್ ಟಿ ಸಿ ಮಾಡ್ತಾರೆ. ಅದಕ್ಕೇನೈತಿ, ಒಂದು ವಾರದಿಂದ ನಾನು ಇದ್ರ ಬಗ್ಗೆ ಫೈಟ್ ಮಾಡ್ಕೋದು ಬಂದಿದ್ದೆ. ಇವತ್ತು ಎಸ್ ಸಿ ಬಿ ಡಿ ಎಸ್ ಪಿ ಅವ್ರ ಸಮ್ಮುಖದಲ್ಲಿ ಒಂದು ಕಂಪ್ಲೇಂಟನ್ನು ಫೈಲ್ ಮಾಡಿದ್ದೀನಿ ಮತ್ತು ಇವರು ಅವ್ನಿಗೆ ಆಶ್ವಾಸನೂ ಕೊಟ್ಟಿದ್ದಾರೆ. ಅವ್ರು ಯಾರ್ಯಾರು ಬಂದ ಅದಾರ ಸಂಬಂಧಪಟ್ಟವರು ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಅದಾರೆ ಅವ್ರಿಗೆ ವಿಚಾರಣೆ ಮಾಡಿ ಕಾನೂನು ಕ್ರಮ ಏನು ಮಾಡಬೇಕು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ಸಮಯದಲ್ಲಿ ನಾನು ವಿಜಯಕುಮಾರ್ ವಿ ಡಿ ಎ ಕಮಿಷನರ್ ಅವ್ರಿಗೂ ಭೇಟಿಯಾದೆ. ಅವರು ಏನಂದರು, ಗುಂಟಾ ಪ್ಲಾಟ್ ಇಲ್ಲಿಗಲ್ ಇದೆ, ಸೆಲ್ಡಿನೂ ಆಗಬಾರ್ದು ಮತ್ತು ಅದು ಆರ್ ಟಿ ಸಿನೂ ಆಗಬಾರ್ದು. ಅವರಿಬ್ಬರು ತಹಸೀಲ್ದಾರ್ ಆಫೀಸ್ದಾಗ ಯಾರ್ಯಾರು ಇನ್ವಾಲ್ವ್ಮೆಂಟ್ ಅದಾರ ಮತ್ತು ಸಬ್ ರಿಜಿಸ್ಟ್ರ್ ಯಾರ್ಯಾರು ಇನ್ವಾಲ್ವ್ಮೆಂಟ್ ಅದಾರ ಅವರೆಲ್ಲರ ಮೇಲೆ ಕಾನೂನು ಕ್ರಮ ನಾವು ತೊಗೋತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಅದಕ್ಕೆ ನೋಡೋಣ, ಈಗ ವಿಲ್ ಬಿ ವೇಟ್ ಆ್ಯಂಡ್ ಸಿ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಇವತ್ತು ಸ್ಟೇಟಸ್ ಏನಿದೆ ಸರ್, ಲೀಗಲ್ ಆಗಿದೆ ಏನು ಗುಂಟಾ ಪ್ಲಾಟ್? ಇಲ್ಲ, ಗುಂಟಾ ಪ್ಲಾಟ್ ಈಸ್ ನಾಟ್ ಲೀಗಲ್. ಅದರದ್ದು ಕೂಡ ನಾವೇನಿದೆ ಒಂದು ಪ್ರೆಸ್ ನೋಟ್ ಕೂಡ ಕೊಟ್ಟಿದ್ವಿ ಸ್ಟಾರ್ಟಿಂಗಲ್ಲಿ. ಆಸ್ ಪರ್ ಕೆ ಟಿ ಸಿ ಪಿ ಅಂಡ್ ಕೂಡ ಆ್ಯಕ್ಟ್ ಇಟ್ ಈಸ್ ಇಲ್ಲೀಗಲ್. ಅದಾದಮೇಲೆ ಶಾಸಕರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಕೂಡ ಕಂಡಕ್ಟ್ ಆಗಿತ್ತು, ಇನ್ವಾಲ್ವಿಂಗ್ ಎ ಸಿ ತಹಸೀಲ್ದಾರ್, ಸಬ್ ರಿಜಿಸ್ಟ್ರ್ ಆಸ್ ವೆಲ್ ಆಸ್ ಕಾರ್ಪೊರೇಷನ್ ಕಮಿಷನರ್. ಸೊ ನಮ್ಮಲ್ಲಿ ಅದು ಲೇಔಟಿಗೆ ಬರೋದಿಲ್ಲ, ಕಾರ್ಪೊರೇಷನಿಂದ ಅದು ಬಿಲ್ಡಿಂಗ್ ಪರ್ಮಿಷನ್ ಕೂಡ ಕೊಡೋದಿಲ್ಲ. ಆ್ಯಂಡ್ ಸಬ್ ರಿಜಿಸ್ಟ್ರ್ ಆಟೋಮೆಟಿಕಲಿ ಅವರು ಸೆಲ್ಟ್ರೇಟ್ ಮಾಡೋಕ್ಕೆ ಬರೋದಿಲ್ಲ. ಆ್ಯಂಡ್ ತಹಸೀಲ್ದಾರ್ ಮತ್ತು ಎ ಸಿಯಲ್ಲಿ ಅದು ಎಂಟ್ರಿ ಕೂಡ ಆಗೋದಿಲ್ಲ. ಸೊ ದಿಟ್ ಈಸ್ ದಿಸ್ ಈಸ್ ದ ಸ್ಟೇಟಸ್. ಮತ್ತೇನು ಹೊಸ ಸ್ಟೇಟಸ್ ಏನು ಬಂದಿಲ್ಲ, ಇಟ್ ಈಸ್ ಆಸ್ ಗುಡ್ ಆಸ್ ಇಲ್ಲಿಗಲ್. ಮೊದಲು ಇತ್ತು, ಈಗ ಕೂಡ ಇಲ್ಲಿಗಲ್ ಇದೆ. ಓಕೆ ಸರ್, ಥ್ಯಾಂಕ್ ಯು. ಓನ್ಲಿ ಅವರ್ ಪರ್ಪಸ್ ಇಸ್ ಇಫ್ ದೇ ಆರ್ ಡೂಯಿಂಗ್ ಫಾರ್ ರಿಚ್ ಪರ್ಸನ್ ದೆನ್ ಡೂ ಫಾರ್ ಪುವರ್ ಪರ್ಸನ್ಸ್.